ಸರ್ಕಾರ ನಿಮ್ದು ಇರೋದ್ರೆ ನೀವು ಸ್ವಲ್ಪ ಗಮನಕ್ಕೆ ತರಬಹುದು ಅಂತ ನಮ್ಮ ಆಸೆ. ನೂರಕ್ಕೆ ನಾನು ಈ ಮೂಲಕ ನಮ್ಮ ರೈತರಲ್ಲಿ ವಿನಂತಿ ಮಾಡ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವತ್ತೂ ರೈತರ ಪರವಾಗಿ ಕಾರ್ಯಕ್ರಮ ರೂಪಿಸಿ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತೂ ನಿಮ್ಮ ಬಾಯಲ್ಲಿ ಯಾವತ್ತೂ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ನೀರು ಬರದೇ ಇರೋಂತಕ್ಕಂಥ ಮಾತು ಬರಬಾರ್ದು. ತತ್ಕ್ಷಣ ನಮ್ಮ ಅಧಿಕಾರಿಗಳನ್ನು ಒಳಗೊಂಡಂತೆ ಸ್ಥಳ ಪರಿಶೀಲನೆ ಮಾಡಿಸಿ ವರದಿ ತರಿಸಿ ತತ್ಕ್ಷಣ ಆ ಯೋಜನೆ ಅನುಷ್ಠಾನ ಆಗುವಂಥ ನಿಟ್ಟಿನಲ್ಲಿ ನಾವು ಜವಾಬ್ದಾರಿ ತಗೋತೀನಿ ಸರ್ಕಾರದ ಪರವಾಗಿ. ಓಕೆ, ಗದಗ್ನಿಂದ ಇದರ ಬಗ್ಗೆ ಮಾತಾಡೋದಕ್ಕೆ ಹಸನ್ಗೌಡನ ನೇರ ಸಂಪರ್ಕದಲ್ಲಿದ್ದಾರೆ, ಫೋನದಲ್ಲಿದ್ದಾರೆ ಹಸನ್ಗೌಡ ಅವರು. ಇದು ಜಲಸಂಪನ್ಮೂಲ ಇಲಾಖೆಗೆ ಬರುತ್ತೆ, ಆದರೂ ಕೂಡ ಸಚಿವರು ಇದ್ದಾರೆ, ಸಣ್ಣ ನೀರಾವರಿ ಸಚಿವರು, ಮಾತಾಡಿ. ಹಾ ಹೇಳಿ ಗೌಡ್ರೆ, ಹಸನ್ಗೌಡ್ರೆ ಹೇಳಿ. ನಮಸ್ಕಾರ ಹೇಳಿ, ನಮಸ್ಕಾರ ಹೇಳಿ. ಗೊತ್ತಾಯ್ತು ಹಸನ್ಗೌಡ್ರ ಪಾಟೀಲ್ ರವರೆ, ಏನು ನಿಮ್ಮ ಈ ಯೋಜನೆ? ಬಹುತೇಕ ಬಂಗಾರಪ್ಪ ಅವರು ಬಹಳ ನಿರೀಕ್ಷೆ ಇಟ್ಕೊಂಡು ಇಂಥ ಯೋಜನೆಗಳನ್ನ ಅವ್ರ ಕಾಲದಲ್ಲಿ ಅನುಷ್ಠಾನ ಮಾಡಿದಂಥದ್ದನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸುವರ್ಣ ನ್ಯೂಸ್ ವಾಹಿನಿ ಮುಖಾಂತರ ನಮ್ಮ ಗಮನ ಏನು ಸೆಳೆದಿದ್ದೀರಿ ಸರ್ಕಾರದ, ಅದು ಭಾರಿ ನೀರಾವರಿ ಇಲಾಖೆಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ತತ್ಕ್ಷಣ ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರದ ಪರ ನಾವು ತಗೋತೇವೆ. ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಬೇಡ. ಎಸ್, ರಾಯಚೂರಿಂದ ವಿರೂಪಾಕ್ಷ ಅವರು ಕರೆ ಮಾಡಿದ್ದಾರೆ. ವಿರೂಪಾಕ್ಷ ಅವರೇ ಮಾತಾಡಿ, ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಸಚಿವರಿದ್ದಾರೆ. ಸಿ ಎಸ್ ಪುಟ್ಟರಾಜ್ ಹಲೋ ಹೇಳಿ, ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಮ್ಮ ದೇವದುರ್ಗ ತಾಲೂಕು ಚಿಕ್ಕಬೋದೂರು, ನಮ್ಮ ಬಲದಂಡೆ ನಾಲೆ ಇದೆ ಸರ್, ಈಗ 8-10 ವರ್ಷ ಆಯ್ತು. ಈಗ ನಮ್ಮ ಕಡೆ ಇನ್ನಾದರೂ ನೀರು ಸರಿಯಾಗಿ ಬರ್ತಲ್ಲ, ಒಂದ್ ಕಡೆನೂ ಗೇಟು ಇಲ್ಲ. ಈಗ ಊಳು ತುಂಬಿದೆ ಎಲ್ಲ ಕೆನಾಲ್ ಅಲ್ಲೆಲ್ಲ. ಈಗ ಯಾವಾಗಲೂ ಸರ್ಕಾರ ಸೂಚನೆ ಕೊಟ್ಟಿದೆ, ಡ್ಯಾಮ್ಗಳು ತುಂಬಕ್ಕೂ ಮುನ್ನ ಫಸ್ಟ್ ಕೆನಾಲ್ಗಳ ಸಿಲ್ಟರ್ ಎತ್ತಿ ನೀರನ್ನ ಸರಾಗವಾಗಿ ಹರಿದೋಗುವಂಥದ್ದು ಕಾಲುವೆ ಕೊನೆಯ ಭಾಗಕ್ಕೆ ಮೊದಲು ಆದ್ಯತೆ ಮೇಲೆ ಕೆರೆಗಳನ್ನ ನೀರು ಬಿಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಈಗಾಗಲೇ ಒಂದಲ್ಲ ಎರಡು ಬಾರಿ ರಾಜ್ಯ ಮಟ್ಟದಲ್ಲೇ ಒಂದು ಸಭೆಯಾಗಿ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತತ್ಕ್ಷಣ ನೀವು ಹೇಳದಂಥ ಏನು ಈ ಕಾಲುವೆ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಸುವಂಥ ಕೆಲಸ ಮಾಡ್ತೇವೆ. ಓಕೆ, ಮತ್ತೊಬ್ಬರು ಕರೆ ಮಾಡಿದ್ದಾರೆ, ರವಿ ಬೆಂಗಳೂರಿಂದ. ರವಿ ನೇರವಾಗಿ ಮಾತಾಡಿ. ನಮಸ್ಕಾರ ಪುಟ್ಟರಾಜ್ ಹೇಳಿ. ನಮಸ್ಕಾರ ಹೇಳಿ. ಏನ್ ಸರ್, ನಾ ಮಾತಾಡಕ್ ಮರ್ತ್ಬಿಡಿದ್ರ ಸರ್? ನಾಗಮಂಗ್ಲನ ಮರ್ತಾಬಿಟ್ಟಿದ್ರ ನೀವು? ನಾಗಮಂಗ್ಲ ತಾಲೂಕು ಬೆಳಗ್ಗೆ ದಿನಕ್ಕೆ 2 ಸಲ ಓಡಾಡ್ತಾ ಇದ್ದೀನಿ, ಹೇಳು ರವೀಣ. ಈಗ ಪಾಪ ಸುರೇಶ್ ಗೌಡರು ಕಾಲುವೆ ಮೇಲೆ ಮಲಗಿದ್ದಾರೆ, ನನ್ನೂ ಬಿಟ್ಟಿಲ್ಲ. ನನ್ನೂ 2 ದಿನ ಕಾಲುವೆ ಮೇಲೆ ಕರ್ಕೊಂಡು ಹೋಗಿದ್ರು. ಆ ಕಡೆಯಿಂದ 7:30 ಆ ಕಡೆಯಿಂದ ತತ್ತಾ ಇದ್ದಾರೆ. VCH ಕಟ್ ಕೊನೆ ಭಾಗಕ್ಕೆ ನೀರು ಕೊಟ್ಟಿದ್ದೀವಿ. ನಾನು 2 ದಿನ ಕಾಲುವೆ ಮೇಲೆ ಓಡಾಡಿದ್ದೀನಿ. ನೀವು ಬೆಂಗಳೂರು ಸೇರ್ಕೊಂಬಿಟ್ಟು ಎಲ್ಲಿ ಈಗ ನಾವು ಕೇಳೋಣ ಇಲ್ಲಿ ರವೀಣ. ನಾವು ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಮುಖ್ಯ ಇಂಜಿನಿಯರ್ಗಳೆಲ್ಲ ಹೋಗಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಆ ಹೊಸ್ಕೆರೆಗೆ ದೊಡ್ಡ ಮಟ್ಟದಲ್ಲಿ ಆ ಏರಿ ಇಂಪ್ರೂವ್ ಮಾಡಿ ನೀರು ತುಂಬಿಸಿ ನಿಮ್ಮ ಭಾಗಕ್ಕೆ ನಮ್ಮ ಭಾಗಕ್ಕೆಲ್ಲ ಏನು ನೀರಾವರಿ ವಂಚಿತರಾಗಿರ್ತಕ್ಕಂಥ ರೈತರಿಗೆ ನೀರು ಕೊಡಿಸುವಂಥ ಕಾರ್ಯಕ್ರಮ ಈಗಾಗಲೇ ಅನುಷ್ಠಾನ ಮಾಡೋಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಚುನಾವಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೇಳೋಕ್ಕಾಗ್ತಾ ಇಲ್ಲ, ಮುಂದಿನ ದಿನಗಳು ಮಾಡ್ತೀವಿ. ಓಕೆ, ಈಗ ಮುಂಬೈಯಿಂದ ದೇವರಾಜ್ ಕರೆ ಮಾಡಿದ್ದಾರೆ, ಮೂಲತಃ ಇವರು KR Pete ಅವರು. ದೇವರಾಜ, ಏನು ಸಮಸ್ಯೆ ಇದೆ, ಸಚಿವರಿದ್ದಾರೆ, ಮಾತಾಡಿ. ನಮಸ್ಕಾರ ಪುಟ್ಟರಾಜ್. ನಮಸ್ಕಾರ ಹೇಳಿ ದೇವರಾಜ್ ಅವರೇ. ಬಂದ್ರೆ ಹಿರಿಕಳೆ ಅವರು, KR Pete ಪಕ್ಕ ಹಿರಿಕಳೆ. ಹಿರಿಕಳೆ ಗೊತ್ತು, ಹೇಳೋಣ. ಅದೊಂದು ಏನಾಗೈತೆ ಅಂದ್ರೆ, ಒಂದು ನಮ್ಮ ಊರಲ್ಲಿ ಕೆರೆ ಇದೆಲ್ಲ, ಅದು ಎಲ್ಲ ಒತ್ತುವರಿ ಆಗೈತೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವ್ದೋ ತಲೆ ಕೆಡಿಸ್ಕೊಳಕ್ಕೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ ದೇವರಾಜ್ ಹೇಳಿ ಹೇಳಿ, ಅದ್ರ ಬಗ್ಗೆ ಬಹಳ ಕಟ್ಟುನಿಟ್ಟಿನ ಕ್ರಮ ತಗೋತಾ ಇದೀವಿ. ಈ ಹಿರಿಕಳೆಗೆ ನಾನು ತತ್ಕ್ಷಣ ನಮ್ಮ ಅಧಿಕಾರಿಗಳನ್ನ ನಮ್ಮ KR Pete ತಹಸೀಲ್ದಾರ್ ಅವ್ರನ್ನ ಸ್ಥಳ ಪರಿಶೀಲನೆ ಮಾಡಿಸಿ ಕೆರೆ ಒತ್ತುವರಿಯನ್ನ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಈ ವಾರದಲ್ಲಿ. ಕೇಳಿರಿ, ಅದಂದ್ರೆ ಸರ್ ಇದಾಗೈತೆ, ಅದು ಆಲ್ರೆಡಿ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಬಂದಿ ಸರ್ವೆ ಬಂದಿ ಅದೆಲ್ಲ ಆಗಿಲ್ಲ. ಅದು ಏನೋ ರಾಜಕೀಯ ವ್ಯಕ್ತಿಗಳಿಂದ ಏನೋ ಈಗ ನಿಂತೋಗೈತೆ. ಈಗ ಎರಡು ಪಕ್ಷದ ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ
ನಾವೆರಡು ಪಕ್ಷದವರು ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ. ಈ ನೀವು ಹೇಳಿದಂಥ ಈ ಕೆರೆ ಹಿರಿಕಳೆ ಕೆರೆನ ಆದಷ್ಟು ಬೇಗ ನಾವು ತೆರವುಗೊಳಿಸುವಂಥ ಕೆಲಸ ನಾನು ಮಾಡ್ತೇವೆ. ಓಕೆ.